ಇನ್ನು ಮುಂದಿನ ಸುದ್ದಿ ವಿಪಕ್ಷ ನಾಯಕನ ಸ್ಥಾನಕ್ಕೆ ಯಾರು ಅರ್ಹರು ಎಂ ಬಿ ಪಾಟೀಲ್ ಅವರಿಂದ ಅಭಿಪ್ರಾಯ ಸಂಗ್ರಹ ಇದು ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಒಂಥರ ವಿಚಿತ್ರ ಬದಲಾವಣೆ ವಿಚಿತ್ರ ಬೆಳವಣಿಗೆ ಇಂಥ ಸನ್ನಿವೇಶಗಳಾಗಬೇಕು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ತಿಂಗಳು ಕಳೆದೋಯ್ತು ಬಿ ಜೆ ಪಿ ಅರವತ್ತಾರು ಸ್ಥಾನ ಕುಸ್ತಿ ಎರಡು ತಿಂಗಳಿಗೆ ಕಳೆದೋಯ್ತು ವಿಧಾನಮಂಡಲ ಅಧಿವೇಶನವೂ ಆಗೋಯ್ತು ಸಿ ಎಂ ಸಿದ್ದರಾಮಯ್ಯವರು ಆರ್ಥಿಕ ತಜ್ಞರಾಗಿ ಬಜೆಟನ್ನು ಮಂಡಿಸೋಯಿತು ಬಿ ಜೆ ಪಿಗೆ ರಾಜ್ಯಾಧ್ಯಕ್ಷ ಯಾರು ಗೊತ್ತಿಲ್ಲ ವಿಪಕ್ಷ ನಾಯಕ ಯಾರು ಗೊತ್ತಿಲ್ಲ ಇದೇ ಕಾರಣಕ್ಕಾಗ್ಬಿಟ್ಟು ಇದೀಗ ಎಮ್ ಪಿ ಪಾಟೀಲ್ ಅವರು ಸೋಷಿಯಲ್ ಮೀಡಿಯಾ ಅಂದರೆ ಟ್ವಿಟ್ಟರಲ್ಲಿ ಒಂದು ಅಭಿಯಾನ ಶುರು ಮಾಡೋರೆ ಬಿ ಜೆ ಪಿಗೆ ವಿಪಕ್ಷ ನಾಯಕನಾಗಲು ಯಾರು ಸೂಕ್ತ ಅಂದ್ಬಿಟ್ಟು ಒಂದು ಮೂರು ಹೆಸರು ಹಾಕ್ಬಿಟ್ಟು ಮೂರು ಅಲ್ಲ ಅಂದರೆ ಮತ್ತೊಬ್ರು ಯಾರೋ ನೀವೇ ಹೇಳಿ ಅಂತ ಇದು ಕಾಂಗ್ರೆಸ್ನ ಸಚಿವರೊಬ್ಬರು ಬಿ ಜೆ ಪಿಗೆ ಜನಾಭಿಪ್ರಾಯವನ್ನು ಸಂಗ್ರಹಿಸಲು ಮಾಡಿರುವಂತಹ ಪೋಲ್ ಇದು ಜನಾಭಿಪ್ರಾಯ ಸಂಗ್ರಹಕ್ಕಾಗಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಮೊದಲ ಆಯ್ಕೆ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಎರಡನೇ ಆಯ್ಕೆ ಮಾಜಿ ಸಿ ಎಂ ಜೆ ಡಿ ನಾಯಕ ಎಚ್ ಡಿ ಕುಮಾರ್ ಸ್ವಾಮಿ ಹಾಗೆಯೇ ಮೂರನೇ ಆಯ್ಕೆ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ನಾಲ್ಕನೇ ಆಯ್ಕೆ ಈ ಮೇಲಿನ ಹೆಸರಿ ಇದ್ದವರಲ್ಲಿ ಯಾರು ಅಲ್ಲ ಅಂತ ಬೇರೆ ಯಾರಿದ್ರೆ ಹೇಳಿ ಇನ್ಯಾರ್ಯಾರ ಹೆಸರು ಬರ್ತದೆ ವಿಪಕ್ಷ ನಾಯಕನ ಸ್ಥಾನಕ್ಕೆ ಬೇರೆ ಹೆಸರು ಇದ್ದರೆ ಅಂತ ಇರಲಿ ಯತ್ನಾಳ್ ಅವ್ರಿಗೆ ಇಪ್ಪತ್ತೆಂಟು ಪರ್ಸೆಂಟ್ಗೂ ಅಧಿಕ ಓಟು ಅವ್ರಿಗೆ ಇಪ್ಪತ್ತೇಳು ಪರ್ಸೆಂಟು ಬಸವರಾಜ ಬೊಮ್ಮಿಯವ್ರಿಗೆ ಹನ್ನೆರಡು ಪರ್ಸೆಂಟು ಅದೇ ನಾಲ್ಕನೇ ಆಯ್ಕೆ ಅಂದರೆ ಬೇರೆ ಬೇರೆ ಹೆಸ್ರುಗಳು ಬಂದವಲ್ಲ ಅದಕ್ಕೆ ಮೂವತ್ತೊಂದು ಪಾಯಿಂಟ್ ಐದು ಪರ್ಸೆಂಟು ಓಟು ಅದರಲ್ಲಿ ಅಶ್ವಥ್ ಅವ್ರ ಹೆಸರು ಬರ್ತದೆ ಇನ್ನೂ ಸಾಕಷ್ಟು ಹೆಸರು ಬರುತ್ತೆ ಹೀಗಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯಪುರದ ಬಿಜೆಪಿ ಶಾಸಕರು ಹಾಗೂ ಮಾಜಿ ಕೇಂದ್ರ ಸಚಿವರು ಅವರು ಹಿಂದುತ್ವ ಪ್ರಬಲ ಪ್ರತಿಪಾದಕರು ಹಿನ್ನೆಲೆಯಲ್ಲಿ ಅವರನ್ನು ವಿರೋಧ ಪಕ್ಷದ ನಾಯಕ ಮಾಡುವಂತೆ ಒತ್ತಾಯಗಳು ಕೇಳಿ ಬಂದಿವೆ ಆದರೆ ಯತ್ನಾಳ್ ಅವರೇ ಹಿಂದೆ ಮಾಜಿ ಸಿಎಂಗಳಾದ ಬಿ ಎಸ್ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ವಿರುದ್ಧ ವ್ಯಾಪಕ ವಾಗ್ದಾಳಿ ನಡೆಸಿದರು ಇದು ಯತ್ನಾಳ್ ಅದಿಗೆ ಕಂಟಕವಾಗಲಿದೆ ಅನ್ನೋ ಅಭಿಪ್ರಾಯ ಕೂಡ ಇದೆ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟವ್ರೆ ಒಂದು ಯತ್ನಾಳು ಇನ್ನೊಂದು ಕುಮಾರಸ್ವಾಮಿ ಅವರು ಇನ್ನೊಂದು ಬೊಮ್ಮಾಯಿ ನಾಲ್ಕನೇ ನೀವು ಯಾರು ಬೇಕಾದ್ರೆ ಹೇಳ್ಬೋದು ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಯಾರು ವಿಪಕ್ಷ ನಾಯಕ ಆಗಬೇಕು ಪ್ರತಿಪಕ್ಷ ನಾಯಕ ಆಗಬೇಕು ಅಂತ